ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ದಲಿತೋದ್ಧಾರಕ ಪತಿತ ಪಾವನ ಗುರು ಬಸವಣ್ಣನವರು ಭಾರತದ ನೆಲದಲ್ಲಿ ನಾವು ಎರಡು ವರ್ಗವನ್ನು ನಾವು ನೋಡ್ತೇವೆ. ಒಂದು ಆಳುವ ವರ್ಗ, ಇನ್ನೊಂದು ಆಳಿಸಿಕೊಳ್ಳುವ ವರ್ಗ. ಅಥವಾ ಜಾತಿ ಪದ್ಧತಿಯಲ್ಲಿ ನೋಡಿದಾಗ ಒಂದು ಉನ್ನತ ಜಾತಿ, ಇನ್ನು ಉಳಿದವರೆಲ್ಲರೂ ಸಹ ಕನಿಷ್ಠ ಜಾತಿ. ಆರ್ಥಿಕ ದೃಷ್ಟಿಯಲ್ಲಿ ನೋಡಿದಾಗೂ ಸಹ ಎರಡು, ಒಂದು ಉಳ್ಳವರು ಇನ್ನೊಂದು ಇಲ್ಲದವರು. ಹೀಗೆ ಈ ಭಾರತ ದೇಶದಲ್ಲಿ ಈ ಸಮಾನತೆ ಅನ್ನುವಂತಹ ಪ್ರಶ್ನೆನೇ ಬರೋದಿಲ್ಲ. ಒಂದು ಕಡೆ ಆಳುವ ವರ್ಗ, ಇನ್ನೊಂದು ಕಡೆ ಆಳಿಸಿಕೊಳ್ಳುವ ವರ್ಗ. ಹೀಗೆ ಸಮಾನತೆ 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 ಅನ್ನುವಂತಹ ಆ ಪ್ರಶ್ನೆ, ಆ ನಿರೀಕ್ಷೆ ಹುಸಿಯಾಗಿ ಉಳ್ಕೊಂಡಿದೆ ಇವತ್ತಿನವರು. ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ನಾವು ಯಾರೂ ಮಾಡೋದಿಲ್ಲ. ಈಗಿನ ವಿದ್ಯಾಭ್ಯಾಸದಲ್ಲಂತೂ ಇತಿಹಾಸ ಇಲ್ಲವೇ ಇಲ್ಲ. ಇತಿಹಾಸ ಅನ್ನುವಂತಹ ಒಂದು ಸಬ್ಜೆಕ್ಟೇ ಇವಾಗಿಲ್ಲ. ಎಲ್ಲವೂ ತಾಂತ್ರಿಕ ತಾಂತ್ರಿಕ ತಾಂತ್ರಿಕ. ಈ ತಾಂತ್ರಿಕ ವಿದ್ಯಾಭ್ಯಾಸಗಳು ಬಂದ ಮೇಲೆ, ಈ ಟೆಕ್ನಾಲಜಿಗಳು ಬಂದ ಮೇಲೆ ಸಂಪೂರ್ಣವಾಗಿ ನಮ್ಮ ಇತಿಹಾಸವನ್ನು ನಾವು ಮರಿತಾ ಇದ್ದೀವಿ. ಇದು ಒಂದು ದುರಂತ. ಮನುಷ್ಯನಿಗೆ ಇತಿಹಾಸ ತಿಳಿಬೇಕು. ಇತಿಹಾಸ ನಮಗೆ ನೀತಿಯನ್ನು ಹೇಳಿಕೊಡುತ್ತೆ. ಇತಿಹಾಸ ನಮಗೆ ಪಾಠವನ್ನು ಹೇಳಿಕೊಡುತ್ತೆ. ನೆನ್ನೆ ಏನಾಯಿತು ಅಂತ ತಿಳ್ಕೊಂಡ್ರೆ ನಾವು ಮುಂದೆ ಏನು ಮಾಡಬೇಕು ಅಂತ ಅರ್ಥ ಆಗುತ್ತೆ. ಹಿಂದೆ ಆದಂಥ ಸೋಲು ಅಥವಾ ಹಿಂದೆ ಆದಂಥ ಗೆಲುವಿನ ಫಲಿತಾಂಶಗಳು ಗೊತ್ತಾದರೆ ನಮಗೆ ಮುಂದೆ ನಮಗೆ ಸೋಲು ಗೆಲುವಿನ ಒಂದು ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಇತಿಹಾಸ ಕಡ್ಡಾಯವಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಒಂದು ವಿಜ್ಞಾನ ಅದು. ಇವಾಗ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ IAS, KAS, IPS ಈ ಎಕ್ಸಾಮ್ಗಳಲ್ಲಿ ನಾವು ಆ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದಾಗ ಅಥವಾ ಸಬ್ಜೆಕ್ಟ್ಸ್ ನೋಡಿದಾಗ ಅದರಲ್ಲಿ ಹೆಚ್ಚು ಕಡಿಮೆ ಒಂದು 80% ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೇ ಇರ್ತವೆ. ವಿಚಾರಗಳು ಎಲ್ಲವನ್ನೂ ಕೂಡ ತಿಳ್ಕೊಂಡಂಥವನು ಮಾತ್ರ ಭಾರತೀಯ ಆಡಳಿತ ಮಾಡಬಹುದು ಅಥವಾ ಪ್ರಾಂತೀಯ ಆಡಳಿತ ಮಾಡಬಹುದು ಅಥವಾ ರಾಜ್ಯದ ಆಡಳಿತ ಮಾಡಬಹುದು, ದೇಶದ ಆಡಳಿತ ಮಾಡಬಹುದು. ಕಾರಣ ಅಲ್ಲಿ ಒಂದು ದೇಶದ ಆಡಳಿತಕ್ಕೆ ಬೇಕಾಗುವಂತಹ ಮತ್ತು ಒಂದು ಸುಧಾರಣೆಗಳಿಗೆ ಬೇಕಾಗುವಂತಹ, ಹೊಸ ಆಲೋಚನೆಗಳಿಗೆ ಬೇಕಾಗುವಂತಹ ಎಲ್ಲ ಉದಾಹರಣೆಗಳು, ಎಲ್ಲ ಘಟನೆಗಳು, ಸಾಕ್ಷಿಗಳು ನಮಗೆ ಇತಿಹಾಸದಲ್ಲಿ ಸಿಗುತ್ತೆ. ಹೀಗಾಗಿ ಸಾಮಾನ್ಯವಾಗಿ ಇತಿಹಾಸವನ್ನು ಓದಿದವರೇ ಹೆಚ್ಚು ಬುದ್ಧಿವಂತರಾಗಿರೋದು. ಅವರಿಗೆ ಎಂಥ ಸಮಸ್ಯೆ ಬರಲಿ, ಈ ಇತಿಹಾಸವನ್ನು ಯಾರು ಓದ್ತಾರೆ, ಈ ಸೋಷಿಯಲ್ ಸ್ಟಡಿ ಅಂತ ನಾವು ಏನು ಹೇಳ್ತೀವಿ, ಆ ಸೋಷಿಯಲ್ ಸೈನ್ಸ್ ಅಂತಲೇ ನಾವು ಕರೆದಿದ್ದಾರೆ ಇತ್ತೀಚೆಗೆ. ಆ ಸೋಷಿಯಲ್ ಸೈನ್ಸ್ ಅಂತ ಕರೀತಾರೆ. ಆ ಸೋಷಿಯಲ್ ಸೈನ್ಸನ್ನು ಯಾರು ಓದಿದ್ದಾರೆ ಅವರು ಜೀವನದಲ್ಲಿ ಸಕ್ಸಸ್ ಆಗ್ತಾರೆ. ಅವ್ರಿಗೆ ಎಂಥ ಕಷ್ಟಗಳು ಬಂದರೂ ಸಹ ಅವರು ಎದುರಿಸ್ತಾರೆ. ಇಂಥ ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥ ಎಷ್ಟೋ ಇತಿಹಾಸಕಾರರ ಕಥೆಗಳನ್ನು ಅವರು ಓದಿರೋದ್ರಿಂದ, ಮನನ ಮಾಡಿಕೊಂಡಿರೋದ್ರಿಂದ ಅವರಿಗೆ ಎಂಥ ಕಷ್ಟಗಳು ಬಂದರೂ ಸಹ ಅದು ಪರಿಹಾರ ಮಾಡುವಂತಹ ಒಂದು ಮನೋಭಾವ ಅವರಲ್ಲಿ ಬರ್ತದೆ. ಹೀಗಾಗಿ ಅವರು ಯಾವ ಕಷ್ಟಗಳಿಗೂ ಹೆದರೋದಿಲ್ಲ. ಆದರೆ ಈ ಟೆಕ್ನಾಲಜಿನೇ ಓದ್ಕೊಂಡು ಬಂದಿರ್ತಾರಲ್ಲ, ಈ ಟೆಕ್ನಾಲಜಿನೇ ಓದ್ಕೊಂಡು ಬಂದಿರತಕ್ಕಂಥವ್ರು
ಒಂದು ಸಣ್ಣ ಸಮಸ್ಯೆ ಬಂದರೆ ಸಾಕು ಅವರು ಅವರ ಕೈನಲ್ಲಿ ತಡ್ಕೊಳ್ಳಕಾಗಲ್ಲ ಅವರು ಅದನ್ನ ಹೇಗೆ ನಿಭಾಯಿಸೋದು ಅನ್ನುವಂತ ಆತಂಕದಲ್ಲೇ ಮತ್ತಷ್ಟು ಆತಂಕ ಆಗಿ ಖಿನ್ನತೆ ಒಳಗಾಗ್ತಾರೆ ಆ ಡಿಪ್ರೆಷನ್ ಆ ಖಿನ್ನತೆ ಒಳಗಾಗಿ ಎಷ್ಟು ಜನ ಆತ್ಮಹತ್ಯೆಗಳು ಮಾಡ್ಕೊಳ್ಳೋಷ್ಟು ಮಟ್ಟಕ್ಕೆ ಹೋಗಿರ್ತಾರೆ ಅದು ಸಣ್ಣ ಸಮಸ್ಯೆ ಆದರೆ ಆ ಸಮಸ್ಯೆ ಅವರಿಗೆ ಅದು ದೊಡ್ಡದಾಗಿ ಕಾಣಿಸುತ್ತೆ ಆದರೆ ಇತಿಹಾಸ ಈ ಸೋಶಿಯಲ್ ಸೈನ್ಸ್ ಅನ್ನು ಓದಿರತಕ್ಕಂತವನಿಗೆ ಏ ಇದ ಈ ಕಷ್ಟನ ಇದು ಯಾವ ದೊಡ್ಡ ಕಷ್ಟ ಬಿಡ್ರಿ ಇದೇನ್ ನನಗೆ ಲೆಕ್ಕಕ್ಕಿಲ್ಲ ಅಂತ ಹೇಳಿ ಅವರು ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ ಹೀಗೆ ಇತಿಹಾಸ ಪ್ರತಿಯೊಬ್ಬರ ಜೀವನವನ್ನ ಕಟ್ಟಿಕೊಡುತ್ತೆ ಅವರ ಬದುಕನ್ನ ಕಟ್ಟಿಕೊಡುತ್ತೆ ಇಲ್ಲಿ ನಾವು ಭಾರತ ದೇಶದ ಇತಿಹಾಸ ನೋಡಿದಾಗ ಇಲ್ಲಿ ಈ ಹಾಳುವ ವರ್ಗ ಹಾಳಿಸಿಕೊಳ್ಳುವ ವರ್ಗ ಇವತ್ತುವರೆಗೂ ಜೀವಂತವಾಗಿದೆ ನಾವು ಎರಡು ಪಂಗಡಗಳನ್ನು ನೋಡ್ತೀವಿ ಒಂದು ಶೈವ ಪಂಗಡ ಅಥವಾ ಶೈವ ಪರಂಪರೆ ಇನ್ನೊಂದು ದ್ರಾವಿಡ ಪರಂಪರೆ ಈ ಶೈವರು ಅನ್ನಿಸ್ಕೊಂಡಂತವರು ಅವರೆಲ್ಲರೂ ದ್ರಾವಿಡರು ಆರ್ಯರು ಇತಿಹಾಸದ ಪ್ರಕಾರವಾಗಿ ನಮ್ಮ ಭಾರತ ದೇಶಕ್ಕೆ ವಲಸೆ ಬಂದಂತವರು ಅಂತ ಹೇಳ್ತಾರೆ ಇದು ಸತ್ಯನೂ ಕೂಡ ಯಾರು ಕರಿ ಜನಾಂಗ ಇದೆ ಕಪ್ಪು ಜನಾಂಗ ಇದೆ ಅವರು ಈ ದೇಶದ ಮೂಲಿಗರು ಅವರು ದ್ರಾವಿಡರು ಶೈವರು ಈ ಬಿಳಿ ಜನಾಂಗ ಏನಿದೆ ಅವರು ಆರ್ಯರು ಅಂದ್ರೆ ಹೊರಗಡೆಯಿಂದ ನಮ್ಮ ದೇಶಕ್ಕೆ ಬಂದವರು ಅನ್ನುವಂತದ್ದು ಹೀಗೆ ಎರಡು ಪಂಥಗಳು ಒಂದು ಶೈವ ಪಂಥ ಇನ್ನೊಂದು ವೈಷ್ಣವ ಪಂಥ ಎರಡು ಪಂಥವನ್ನ ನಾವು ಇಲ್ಲಿ ನೋಡುತ್ತೇವೆ ಈ ಭಾರತ ದೇಶದಲ್ಲಿ ಶೈವ ಪಂಥವನ್ನ ಈ ಶೈವರನ್ನ ಆವತ್ತಿನಿಂದ ಈವತ್ತಿನವರೆಗೂನು ಸಹ ಈ ವೈಷ್ಣವ ಪಂಥದವರು ಆಳ್ಕೊಂಡೇ ಬಂದಿದ್ದಾರೆ ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಆಳ್ಕೊಂಡೇ ಬಂದಿದ್ದಾರೆ ಇವತ್ತು ಶೈವರು ಅಂದುಕೊಂಡಿರಬಹುದು ನಾವು ಸ್ವತಂತ್ರರು ಅಂತ ಇಲ್ಲ ಶೈವರಿಗೆ ಇನ್ನ ಸ್ವತಂತ್ರ ಸಿಕ್ಕಿಲ್ಲ ಈ ದ್ರಾವಿಡರಿಗೆ ಇನ್ನ ಸ್ವತಂತ್ರ ಸಿಕ್ಕಿಲ್ಲ ಏನ್ರೇ ಹೀಗೆ ಹೇಳ್ತೀರಿ ನಮ್ಮ ಸ್ವತಂತ್ರ ಬಂದ ಎಷ್ಟು ವರ್ಷ ಆಯ್ತು ನಮಗೆ ಸ್ವತಂತ್ರ ಬಂದಿಲ್ಲ ಅಂತ ಹೇಳ್ತಿರಲ್ಲ ಅನ್ನಬಹುದು ಇಲ್ಲ ಈ ದ್ರಾವಿಡರಿಗೆ ಅಂದ್ರೆ ಶೈವರಿಗೆ ಇನ್ನ ಸ್ವತಂತ್ರ ಬಂದಿಲ್ಲ ಮತ್ತೆ ಯಾರು ಹಾಳ್ತಾ ಇದ್ದಾರೆ ವೈಷ್ಣವರು ಹಾಳ್ತಾ ಇದ್ದಾರೆ ವೈಷ್ಣವರು ಈ ಶೈವರನ್ನು ಮತ್ತೆ ದ್ರಾವಿಡರನ್ನ ಇವತ್ತೂ ಹಾಳ್ತಾ ಇದ್ದಾರೆ ಅದು ಹೇಗೆ ಹಾಗಾದ್ರೆ ಈ ಶೈವರು ಅಂದ್ರೆ ಯಾರು ಈ ವೈಷ್ಣವರು ಅಂದ್ರೆ ಯಾರು ಈ ದ್ರಾವಿಡರು ಅಂದ್ರೆ ಯಾರು ಅಂತಕಂತದನ್ನ ನಾವು ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಇತಿಹಾಸದ ಸತ್ಯಾಸತ್ಯಗಳನ್ನು ನಾವು ಮೆಲುಕು ಹಾಕಿದಾಗ ಈ ಸೂಕ್ಷ್ಮ ವಿಚಾರಗಳು ನಮಗೆ ಬೆಳಕಿಗೆ ಬರ್ತವೆ ದ್ರಾವಿಡರು ಈ ಕಪ್ಪು ಜನಾಂಗ ಈ ಭಾರತ ದೇಶದ ಮಣ್ಣಿನ ಮಕ್ಕಳು ಈ ಭಾರತ ದೇಶದ ಮೂಲಿಗರು ಇವರು ಸಿಂಧೂ ನದಿ ನಾಗರಿಕತೆ ಅಲ್ಲಿಂದ ನಾಗರಿಕರಾಗುವುದರ ಮುಖಾಂತರ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಹೊರಟಂಥವರು ಆ ಸಿಂಧೂ ನದಿ ನಾಗರಿಕತೆ ನಡೆಯುವಂತಹ ಸಂದರ್ಭದಲ್ಲಿ ಆ ಸಿಂಧೂ ನದಿ ನಾಗರಿಕತೆ ಏನಕ್ಕೆ ನಡೀತು ಅಂತಂದರೆ ಅಲ್ಲಿ ಫಲವತ್ತಾದಂತಹ ಮಣ್ಣು ಇತ್ತು ನದಿ ಅಂದರೆ ನೀರಿನ ಮೂಲ ಇತ್ತು ಹೀಗಾಗಿ ಸಿಂಧೂ ನದಿ ಹತ್ತಿರ ಹರಪ್ಪ ಮತ್ತು ಮೊಹೆಂಜೊದಾರೋ ಅಂತಕ್ಕಂಥ ಅತ್ಯಂತ ಉನ್ನತ ಸಂಸ್ಕೃತಿಯ ಪಟ್ಟಣಗಳು ಸಹ ಅಲ್ಲಿ ನಿರ್ಮಾಣ ಆಯಿತು ಹೀಗೆ ದ್ರಾವಿಡರು ಅಂದರೆ ಶೈವ ಪರಂಪರೆಯವರು ಒಂದು ರೀತಿಯ ಒಂದು ಹೊಸ ಜನರೇಷನ್ ಆಗಿ ಪರಿವರ್ತನೆ ಆಗಲಿಕ್ಕೆ ಹೊರಟಂತಹ ಜನ ಆ ಸಂದರ್ಭದಲ್ಲಿ ಈ ವೈಷ್ಣವರು ಅನ್ನುವಂತಹ ಬಿಳಿ ಜನಾಂಗ ಅವರು ನಮ್ಮ ದೇಶಕ್ಕೆ ಬರ್ತಾರೆ ಅವರು ಬಲಾಢ್ಯರಾಗಿರ್ತಾರೆ ದ್ರಾವಿಡರಿಗೂ ಅಂತ ಸ್ವಲ್ಪ ಎತ್ತರವಾಗಿರ್ತಾರೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಬಂದಿರ್ತದೆ ಅವ್ರಿಗಾಗಲೇ ಒಂದಷ್ಟು ಬುದ್ಧಿ ಬಂದಿರ್ತದೆ ಅವರು ಅರಬ್ ಕಡೆಯಿಂದ ಬರ್ತಾರೆ
ಅರಬ್ ಪ್ರಾಂತ್ಯದ ಕಡೆಯಿಂದ ಬರ್ತಾರೆ, ಪಶ್ಚಿಮಾತ್ಯ ರಾಷ್ಟ್ರಗಳ ಕಡೆಯಿಂದ ಬರ್ತಾರೆ ಅಂತಕ್ಕಂಥದ್ದನ್ನು ಇತಿಹಾಸ ಹೇಳುತ್ತೆ. ಈ ಉದಾಹರಣೆಗೆ ಈ ಆರ್ಯರು ಈ ಬರುವಂತಹ ಸಂದರ್ಭದಲ್ಲಿ ಇವರು ಪಾಕಿಸ್ತಾನ ಅಫ್ಘಾನಿಸ್ತಾನ ಈ ಮಾರ್ಗವಾಗಿ, ಯಾಕೆಂದರೆ ನಮ್ಮ ಭಾರತ ದೇಶಕ್ಕೆ ಬರೋದಕ್ಕೆ ಅದೊಂದೇ ಜಾಗ ಇರೋದು, ಇನ್ನು ಮೂರು ಕಡೆ ನೀರಿದೆ, ನಮ್ಮ ದೇಶಕ್ಕೆ ಮೂರು ಕಡೆ ಸಮುದ್ರ ಇದೆ, ಈ ಸಮುದ್ರದ ಮುಖಾಂತರ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಕಾಲದಲ್ಲಿ ಇವತ್ತಿದ್ದಂತಹ ವ್ಯವಸ್ಥೆಗಳು ಬೋಟ್ ಆಗಲಿ ಅಥವಾ ಸ್ಟೀಮರ್ಸ್ ಆಗಲಿ ಇರಲಿಲ್ಲ. ಭೂಪ್ರದೇಶದ ಕಡೆಯಿಂದಲೇ ಕಾಲ್ನಡಿಗಿನಲ್ಲಿ ಅಥವಾ ಕುದುರೆಗಳ ಮೇಲೆ ಆನೆಗಳ ಮೇಲೆ ಬರಬೇಕಾಗಿತ್ತು. ಹೀಗಾಗಿ ಈ ಭಾರತ ದೇಶಕ್ಕೆ ಈ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮುಖಾಂತರ ಭಾರತ ದೇಶವನ್ನು ಪ್ರವೇಶ ಮಾಡಿದಂತಹ ಈ ಬಿಳಿ ಜನಾಂಗ, ಈ ವೈಷ್ಣವ ಸಮಾಜದವರು ಬರ್ತಾರೆ, ಬಂದು ಈ ನಮ್ಮ ದೇಶದ ಪರಿಸ್ಥಿತಿಯನ್ನು ನೋಡ್ತಾರೆ. ಇಲ್ಲಿ ನಮ್ಮ ವೈಷ್ಣವರು ಅವಕ್ತಾನೇ ಸ್ವಲ್ಪ ಮೇಲೇಳ್ತಾ ಇರ್ತಾರೆ, ನಮ್ಮ ಈ ದ್ರಾವಿಡರು ಅವಕ್ತಾನೇ ಅವರಿಗೆ ಬಟ್ಟೆ ಹಾಕಿಕೊಳ್ಳುವಂತಹ ಮತ್ತು ನಾಚಿಕೆ ಸ್ವಭಾವ ಬಂದಿರುತ್ತೆ, ಮತ್ತು ಒಂದು ನವನಾಗರಿಕರಾಗುವಂತಹ ಒಂದು ವ್ಯವಸ್ಥೆಯಲ್ಲಿ ಇವರು ಇರ್ತಾರೆ. ಅವರಿಗೆ ಈಗಾಗಲೇ ತಿಳುವಳಿಕೆ ಬಂದಿದ್ದರಿಂದ ಬಂದು ನೋಡಿ ನಮ್ಮನ್ನು ಹಾಳೋಕ್ಕೆ ಶುರು ಮಾಡ್ತಾರೆ. ಅವರಿಗೆ ಒಂದಷ್ಟು ಮಂತ್ರಗಳು, ತಂತ್ರಗಳು, ವಿದ್ಯೆ ಅವರಿಗೆ ಮೊದಲೇ ಸಿಕ್ಕಿಬಿಟ್ಟಿರ್ತದೆ. ಹೀಗಾಗಿ ಅವರು ಎಲ್ಲ ಅವರು ಕಲಿತಂಥ ವಿದ್ಯೆಗಳನ್ನು ಈ ದ್ರಾವಿಡರ ಮೇಲೆ ಬಲವಂತವಾಗಿ ಹೇರಲಿಕ್ಕೆ ಮತ್ತು ಅವರಿಗೆ ಕಲಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆವಾಗ ದೇಶದಲ್ಲಿ ಒಂದು ಗುಲಾಮಗಿರಿ ಪದ್ಧತಿನೇ ಪ್ರಾರಂಭ ಆಯಿತೇನೋ ಅನ್ನುವಂತಹದ್ದು ನಮಗೆ ಅವತ್ತೇ ನಮಗೆ ಅನ್ನಿಸ್ತಾ ಇದೆ. ಅವರು ನಮ್ಮನ್ನು ಆಳಲಿಕ್ಕೆ ಶುರು ಮಾಡಿದ್ರು. ಈ ದ್ರಾವಿಡರು ಏಕದೇವೋಪಾಸಕರು, ಒಬ್ಬನೇ ದೇವನನ್ನು ಲಿಂಗದ ರೂಪದಲ್ಲಿ ಪೂಜೆ ಮತ್ತು ಧ್ಯಾನ ಮಾಡ್ತಿದ್ದಂತಹ ಈ ಶೈವ ಪರಂಪರೆ. ಶೈವ ಅಂತಂತಂದರೆ ಯಾರು ನಿರಾಕಾರ ಶಿವನನ್ನು ಲಿಂಗದ ರೂಪದಲ್ಲಿ ಪೂಜೆ ಮತ್ತು ಧ್ಯಾನ ಮಾಡ್ತಾ ಇದ್ರೋ ಅವರಿಗೆ ಶೈವರು ಅಂತ ಕರೆದರು. ಶಿವಾಚಾರ, ಲಿಂಗಾಚಾರ, ಈ ಶಿವಾಚಾರ ಮತ್ತು ಲಿಂಗಾಚಾರವನ್ನು ನಂಬಿ ಅದನ್ನೇ ಒಂದು ಪರಂಪರೆ, ಅದನ್ನೇ ಒಂದು ಆರಾಧನಾ ವ್ಯವಸ್ಥೆಯಾಗಿ ಮಾಡಿಕೊಂಡಿದ್ದಂತಹ ಈ ಶೈವರು. ಇಲ್ಲಿ ಶಿವ ಅಂದಾಗ ಪ್ರತಿಯೊಬ್ಬರಲ್ಲೂ ಸಹ ಒಂದು ಗೊಂದಲ ಉಂಟಾಗುತ್ತೆ. ಶಿವ ಅಂದ ತಕ್ಷಣ ನಮ್ಮ ಒಂದು ಅರಿವಿಗೆ ಬರುವಂಥದ್ದು, ನಮ್ಮ ಪ್ರಜ್ಞೆಗೆ ಬರುವಂಥದ್ದು ಈಶ್ವರ ಅಂತ. ಈಶ್ವರನು ಕೂಡ ಒಬ್ಬ ಲಿಂಗ ಪೂಜಕ. ಆತನಿಗೆ ಏನೇ ಕಷ್ಟಗಳು ಬಂದರೂ ಸಹ ಆತ ಲಿಂಗ ಪೂಜೆಯನ್ನು ಮಾಡುವುದರ ಮುಖಾಂತರ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ತಾ ಇದ್ದ, ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ತಾ ಇದ್ದ. ಹೀಗಾಗಿ ಆತ ಒಬ್ಬ ಲಿಂಗವನ್ನು ಪೂಜೆ ಮಾಡುವುದರಲ್ಲಿ ಒಬ್ಬ ಅತ್ಯಂತ ಶ್ರೇಷ್ಠ ಭಕ್ತ ಅಂತ ಹೇಳ್ಬೋದು, ಅಥವಾ ಒಬ್ಬ ಮಹರ್ಷಿ ಅಂತ ಹೇಳ್ಬೋದು, ಅಥವಾ ಒಬ್ಬ ದಾರ್ಶನಿಕ, ಅಥವಾ ಯೋಗಿ ಶಿವ ಯೋಗ ಮಾಡೋದ್ರ ಮುಖಾಂತರ ಇಲ್ಲಿಷ್ಟಲಿಂಗವನ್ನು ಅಥವಾ ಲಿಂಗವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂಥವನು ಯೋಗಿ ಶಿವ. ಆ ಯೋಗಿ ಶಿವನನ್ನೇ ನಾವು ಶಿವ ಅಂತ ನಮ್ಮ ಶರಣರು ಕರೆಯೋದಿಲ್ಲ. ಶಿವ ಅಂತಂತಂದರೆ ಅವನು ನಿರಾಕಾರ, ಅವನು ಬ್ರಹ್ಮಾಂಡ ವ್ಯಾಪಿ, ಅವನು ಬ್ರಹ್ಮಾಂಡ, ಅವನು ಸೂಕ್ಷ್ಮದಲ್ಲಿ ಸೂಕ್ಷ್ಮ, ಶೂನ್ಯದಲ್ಲಿ ಶೂನ್ಯ, ಅವನು ನಿರಾಕಾರ ಎಂಬುದಾಗಿ ನಾವು ಅದಕ್ಕೆ ನಮ್ಮ ಶರಣರು ಶಿವ ಅಂತ ಕರೀತಾರೆ. ಈ ರೀತಿ ನಿರಾಕಾರ ಪರಮಾತ್ಮನನ್ನು ಲಿಂಗದ ರೂಪದಲ್ಲಿ ಸಾಕಾರಗೊಳಿಸಿಕೊಂಡು ಪೂಜೆ ಮಾಡ್ತಿದ್ದಂತಹ ಈ ಪರಂಪರೆಗೆ ಶೈವರು ಶಿವನನ್ನೇ, ಅಂದರೆ ನಿರಾಕಾರ ಶಿವನನ್ನೇ ನಂಬಿ ನೆಚ್ಚಿ ಆರಾಧನೆ ಮಾಡ್ತಾ ಇದ್ದಕ್ಕಂಥವರು ಶೈವರು. ಆದರೆ ಈ ವೈಷ್ಣವರು ಬಹುದೇವೋಪಾಸಕರು, ಕಂಡಿದ್ದನ್ನೆಲ್ಲ ಪೂಜೆ ಮಾಡುವಂಥವರು. ಅವರಿಗೆ ನೀರು ದೇವರು, ಗಾಳಿ ದೇವರು, ಮರಗಿಡಗಳು ದೇವರು, ಆಕಾಶ ದೇವರು, ಸೂರ್ಯ ಚಂದ್ರ
ದೇವರು, ಬೆಂಕಿ ದೇವರು, ಇವೆಲ್ಲವೂ ಕೂಡ ದೇವರು ಈ ವೈಷ್ಣವರಿಗೆ. ಅಂದರೆ ಈ ಪಂಚಭೂತಗಳನ್ನೇ ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡ್ತಿದ್ದಂಥವರು ಈ ವೈಷ್ಣವರು. ಆದರೆ ಈ ಶೈವರು ಈ ಪಂಚಭೂತಗಳನ್ನು ದೇವರು ಅಂತ ತಿಳ್ಕೊಳ್ಳಿಲ್ಲ. ಇವರು ಈ ಪಂಚಭೂತಗಳನ್ನು ಇವರು ಶೈವರು ಅಥವಾ ಈ ದ್ರಾವಿಡರು ದೇವರು ಅಂತ ತಿಳ್ಕೊಳ್ಳಿಲ್ಲ. ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತ ಇದ್ದಾನಲ್ಲ, ಶಿವ ಇದ್ದಾನಲ್ಲ, ನಿರಾಕಾರ ಶಿವ, ಅವನನ್ನು ದೇವರು ಅಂಥೇಳಿ ಕರೆಕ್ಟಾಗಿ ಅರ್ಥ ಮಾಡಿಕೊಂಡಿದ್ರು. ಇದು ಸರಿಯಾದಂತಹ ಆಲೋಚನೆ, ಇದು ಸರಿಯಾದಂತಹ ತಿಳುವಳಿಕೆ. ಇವರು ಪಂಚಭೂತಗಳನ್ನೇ ದೇವರು ಅಂತ ತಿಳ್ಕೊಂಡಿದ್ರು. ಯಾರು? ಈ ವೈಷ್ಣವರು. ಪಂಚಭೂತಗಳನ್ನು ಸೃಷ್ಟಿ ಮಾಡಿದಂತಹ ಆ ಸೃಷ್ಟಿಕರ್ತ ಯಾರಿದ್ದಾನೆ, ಅವನನ್ನು ಶಿವನ ರೂಪದಲ್ಲಿ ಪೂಜೆ ಮಾಡ್ತಿದ್ದಂಥವರು ಈ ಶೈವರು, ದ್ರಾವಿಡರು. ಇಲ್ಲಿ ಶೈವರು ಏಕದೇವೋಪಾಸಕರಾದರೆ ವೈಷ್ಣವರು ಬಹುದೇವೋಪಾಸಕರು. ಆದರೆ ಕಾಲಕ್ರಮೇಣ ಏನಾಯಿತು, ಎಂತಹ ಅನಾಹುತ ಆಯಿತು ಅನ್ನುವಂಥದ್ದು ಬಹಳ ಗಂಭೀರವಾದಂತಹ, ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳುವಂತಹ ವಿಚಾರ. ನೋಡಿ, ಇಲ್ಲಿ ಸೃಷ್ಟಿಕರ್ತ, ಯಾರು? ಈ ಜಗತ್ತನ್ನು ಸೃಷ್ಟಿ ಮಾಡಿದವರು ಯಾರು? ಈ ಸೂರ್ಯ, ಚಂದ್ರ, ಈ ನಕ್ಷತ್ರಗಳು, ಈ ತಾರೆಗಳು, ಈ ಭೂಮಿ, ಮೇಲಿರತಕ್ಕಂಥ ಎಲ್ಲ ಚರಾಚರ ಜೀವಿಗಳು, ಜೀವಜಂತುಗಳು, ಮರಗಿಡಗಳು, ಹಣ್ಣು ಹಂಪಲು, ಸರೋವರ, ಸಮುದ್ರ, ನದಿಗಳು, ಇವೆಲ್ಲವನ್ನು ಸೃಷ್ಟಿ ಮಾಡಿದಂಥ ಒಬ್ಬ ಮಾಲೀಕ ಇದ್ದಾನಲ್ಲ, ಆ ಮಾಲೀಕ ಯಾರು? ಅವನು ಶಿವ ಅಥವಾ ಪರಮಾತ್ಮ ಅಥವಾ ದೇವರು. ಇವನು ಇದರ ಮಾಲೀಕ. ಇಡೀ ಬ್ರಹ್ಮಾಂಡ ಅವನ ನಿಯಂತ್ರಣಕ್ಕೆ ಒಳಪಟ್ಟು ನಡೀತಾ ಇದೆ. ಸೂರ್ಯ, ಚಂದ್ರರೆನ್ನುವಂತಹ ಆ ಗ್ರಹಗಳು ಸಹ ಅವನ ನಿಯಂತ್ರಣಕ್ಕೊಳಪಟ್ಟು ಚಲಿಸ್ತಾ ಇದ್ದಾವೆ ಅಥವಾ ಒಂದು ಕಡೆ ನಿಂತಿದ್ದಾವೆ. ಆ ಸೂರ್ಯ ಚಂದ್ರನ ಸೂರ್ಯನ ಸುತ್ತ ಸುತ್ತುತ್ತಾ ಇರತಕ್ಕಂಥ ಆ ಗ್ರಹಗಳೇನಿದ್ದಾವೆ, ಅವು ಒಂದು ಚಾಚೂ ತಪ್ಪದಂತೆ ಸರಿಯಾಗಿ ಈ ಒಂದು ಭೂಮಿ ಸೂರ್ಯನನ್ನು ಸುತ್ತಿ ಬರಲು 365 ದಿನ, ಅಂದರೆ ಸರಿಯಾಗಿ 365 ದಿನ ಕರೆಕ್ಟಾಗಿ ಒಂದು ರೌಂಡ್ ಸುತ್ತಬಿಡುತ್ತೆ. ಈ ಭೂಮಿ 24 ಗಂಟೆಗಳಲ್ಲಿ ಒಂದು ಸುತ್ತು ತನ್ನ ಸುತ್ತ ಸುತ್ತಕೊಳ್ಬೇಕು ಅಂತ ನಿಯಮ ಇದೆ, ಪರಮಾತ್ಮ ಮಾಡಿದ್ದಾನೆ. ಅದು ಕರೆಕ್ಟಾಗಿ 24 ಗಂಟೆಗೆ ಒಂದು ಸುತ್ತು ಸುತ್ತಕೊಳ್ಳುತ್ತೆ. ಇಡೀ ಆಕಾಶಕಾಯಗಳು, ಆಕಾಶದಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳು ಗಡಿಯಾರದ ಬಿಡಿಭಾಗಗಳಂತೆ ಕ್ರಮಬದ್ಧವಾಗಿ ಚಲಿಸುತ್ತಾ ಇದ್ದಾವೆ ಅಂತಂದರೆ, ಇದನ್ನೆಲ್ಲವನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಶಕ್ತಿ ಇದೆ ಅಂತ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಯಾರ ಒಬ್ಬ ನಿಯಂತ್ರಕ ಇದ್ದಾನೆ, ಇವನ್ನೆಲ್ಲವನ್ನು ಕೂಡ ನಿಯಂತ್ರಿಸ್ತಾ ಇದ್ದಾನೆ. ಯಾರ ಒಬ್ಬ ಮಾಲೀಕನ ನಿಯಂತ್ರಣದಲ್ಲಿ ಈ ಜಗತ್ತು ನಡೀತಾ ಇದ್ದಾವೆ. ಎಲ್ಲವೂ ಸುಸೂತ್ರವಾಗಿ, ಎಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇದ್ದಾವೆ ಅಂತ. ಇದಕ್ಕೊಬ್ಬ ನಿಯಂತ್ರಕ, ಒಬ್ಬ ಚಾಲಕ, ಒಬ್ಬ ಮಾಲೀಕ ಇದ್ದಾನೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಮಾಲೀಕನನ್ನೇ ಈ ದ್ರಾವಿಡರು ಅಂತಂದರೆ ಈ ಶೈವರು ಲಿಂಗದ ರೂಪದಲ್ಲಿ ಪೂಜೆ ಮತ್ತು ಧ್ಯಾನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರು. ಹೀಗೆ ಬರುವಂತಹ ವಿಚಾರ ಸರಿಯಾಗಿದೆ, ಸಮರ್ಪಕವಾಗಿದೆ, ಇದು ಸತ್ಯವೂ ಸಹ, ನಿಜ ಇದು ಸತ್ಯ. ಆದರೆ ಈ ವೈಷ್ಣವರು ಬಂದು ಏನು ಮಾಡಿದ್ರು? ಕೊಟ್ಟರು ನೋಡಿ ದೇವರುಗಳನ್ನು, ಕೊಟ್ಟರು ದೇವರುಗಳನ್ನು, ಅದೆಷ್ಟು ಕೋಟಿ, ಅದನ್ನು ಮುಕ್ಕೋಟಿ ದೇವರುಗಳು ಅಂತಾರೆ. ಆವತ್ತಿನ ಕಾಲಕ್ಕೆ ಅಷ್ಟು ಜನನೇ ಇರಲಿಲ್ಲ, ಇಲ್ಲಿ 3 ಕೋಟಿ ಜನ ಇತ್ತೋ ಇಲ್ವೋ ಗೊತ್ತಿಲ್ಲ. 3 ಕೋಟಿ ಜನಗಳು
ಇವರೇ ಕಲ್ಪಿತ, ಇವರು ಕೊಟ್ಟಿದ್ದೇ ದೇವರುಗಳು, ಇವರು ಹೇಳಿದ್ದೇ ಮಂತ್ರ, ಇವರು ಹೇಳಿದ್ದೇ ಶಾಸ್ತ್ರ, ಇವರು ಹೇಳಿದ್ದೇ ವೇದ ಪುರಾಣಗಳೆಲ್ಲವನ್ನು ಮಾಡಿ ಇವತ್ತು ಬಹುದೇವ ಉಪಾಸಕರನ್ನಾಗಿ ಮಾಡಿ ಈ ಶೈವರನ್ನು ಸಹ ಬಹುದೇವ ಉಪಾಸನೆಗೆ ಎಳಕೊಂಡುಬಿಟ್ಟಿದ್ದಾರೆ. ಇಲ್ಲಿ ಶಿವಾಚಾರ ಮತ್ತು ಶೈವದ ಮೂಲಭೂತ ತತ್ವಗಳೇನಿದವೆ, ಮೂಲ ತತ್ವಗಳು ಏನು ಹುಡುಕೊಂಡಿಲ್ಲ, ಎಲ್ಲವೂ ಕೂಡ ವೈಷ್ಣವದಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾವೆ. ಆ ವೈಷ್ಣವರು ಕೊಟ್ಟಂತಹ ದೇವರುಗಳ ಮಧ್ಯೆ ಒಂದು ಲಿಂಗ ಉಳ್ಕೊಂಡಿದೆ. ಮೂಲತ ವೈಷ್ಣವರು, ಈ ದ್ರಾವಿಡರು ಲಿಂಗ ಪೂಜಕರಾಗಿದ್ದರಿಂದ ಇವರು ಲಿಂಗವನ್ನು ಮಾತ್ರ ಪೂಜೆ ಮಾಡಬೇಕಾಗಿತ್ತು. ಯಾಕೆಂದರೆ ಅವರ ಮೂಲ, ಅವರ ಮೂಲ ದೇವರು, ಆ ಮೂಲ ದೇವರು ಲಿಂಗ. ಆ ಲಿಂಗವನ್ನು ಬಿಟ್ಟು ಬೇರೆ ಏನನ್ನೂ ಸಹ ಈ ದ್ರಾವಿಡರು ಅಂದರೆ ಈ ಶೈವರು ಪೂಜೆ ಮಾಡುವಂತಹ ಪೂಜೆ ಮಾಡಕೂಡದು. ಆದರೆ ಏನಾಗಿದೆ ಇವತ್ತು ಪರಿಸ್ಥಿತಿ, ವೈಷ್ಣವರು ಕೊಟ್ಟಂತಹ ಎಷ್ಟೋ ದೇವರುಗಳ ಮಧ್ಯದಲ್ಲಿ ಲಿಂಗ ಕಾಣಿಸ್ಕೊಳ್ತಾ ಇದೆ. ಇದೊಂದು ದುರಂತ, ಇದೊಂದು ದುರಂತ. ಹೀಗೆ ವೈಷ್ಣವರು ಈ ಶೈವರನ್ನು ಇವತ್ತೂ ಹಾಳ್ತಾ ಇದ್ದಾರೆ, ಇವತ್ತೂ ಸಹ ಹಾಳ್ತಾ ಇದ್ದಾರೆ. ಅವರು ಕೊಟ್ಟ ಪಂಚಾಂಗ ಇವರಿಗೆ ಬೈಬಲ್ಲು ಕುರಾನ್ ಆಗೋಗ್ಬಿಟ್ಟಿದೆ. ಅವರು ಕೊಟ್ಟ ಪಂಚಾಂಗ, ಒಂದು ಪಂಚಾಂಗ ಈ ಇಡೀ ಜನಾಂಗವನ್ನು ರಿಮೋಟ್ ಥರ ಹಾಳ್ತಾ ಇದೆ, ರಿಮೋಟ್ ಥರ ಹಾಳ್ತಾ ಇದೆ. ಸಂಪೂರ್ಣ ಈ ಭಾರತ ದೇಶದ ಜನವನ್ನು ತನ್ನ ಹತೋಟಿನಲ್ಲಿ ಇಟ್ಕೊಂಡಿದೆ ಒಂದು ಪಂಚಾಂಗ. ಇದು ಕೆಟ್ಟ ಕಾಲ, ಇದು ಒಳ್ಳೆಯ ಕಾಲ, ಇದು ರಾವು ಕಾಲ, ಇದು ಗುಳಿಗೆ ಕಾಲ, ಇದು ಯಮಗಂಡ ಕಾಲ, ಇದು ಆಷಾಢ, ಇದು ಶೂನ್ಯ ಮಾಸ. ಪ್ರಕೃತಿಯಲ್ಲೇ ದೋಷಗಳನ್ನು ಹುಡುಕುವಂತಹ ಈ ದುಸ್ಸಾಹಸ, ಈ ಮನುಷ್ಯನ ದುಸ್ಸಾಹಸ, ಅಥವಾ ಯಾವುದೋ ಒಂದು ವರ್ಗದ ಜನರನ್ನು ಮರಳು ಮಾಡಲು, ಅಥವಾ ಅವರಿಗೆ ಅವರನ್ನು ನಿಯಂತ್ರಣಕ್ಕೆ ಇಟ್ಟುಕೊಂಡು ಅವರನ್ನು ನನ್ನ ಅಧೀನದಲ್ಲಿಟ್ಟುಕೊಳ್ಳಬೇಕು ಎನ್ನುವಂತೆ ಮಾಡಿರ್ತಕ್ಕಂಥ ಈ ಕುತಂತ್ರದ ಸಂಕೇತ ಏನಿದೆ, ಆ ಕುತಂತ್ರದ ಸಂಕೇತವೇ ಈ ಪುಸ್ತಕಗಳು, ಪಂಚಾಂಗಗಳು. ಆ ಪಂಚಾಂಗಗಳಲ್ಲಿ ನಾಲ್ಕೈದು ಪಂಚಾಂಗ, ತಮಿಳುನಾಡು ಪಂಚಾಂಗ ಒಂಥರ ಹೇಳುತ್ತೆ, ಕರ್ನಾಟಕದ ಪಂಚಾಂಗ ಒಂಥರ ಹೇಳುತ್ತೆ. ಇವೆಲ್ಲವೂ ಕೂಡ ಅವರವರ ವ್ಯವಸ್ಥೆಗೆ, ಅವರವರ ಯಾವ ರೀತಿ ಈ ದಲಿತ ವರ್ಗವನ್ನು ಅಥವಾ ಶೈವ ಸಮುದಾಯವನ್ನು, ಈ ದ್ರಾವಿಡರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಆ ರೀತಿ ಪಂಚಾಂಗ ಅನ್ನುವಂತಹ ಒಂದು ರಿಮೋಟ್ ಜೊತೆಯಲ್ಲಿ ಇವತ್ತು ವೈಷ್ಣವ ಅಂತಕ್ಕಂಥ ಒಂದು ಪಂಥ ಆಟ ಆಡ್ತಾ ಇದೆ. ನಾವೆಲ್ಲರೂ ಸಹ ವೈಷ್ಣವರ ಕೈಗೊಂಬೆಗಳಾಗಿ, ಅವರ ಗುಲಾಮರಾಗಿ, ಹೇಳಿದಂತೆ ಅವರು ಕೊಟ್ಟ ದೇವರುಗಳನ್ನು ಪೂಜೆ ಮಾಡೋದು, ಅವರು ಹೇಳಿದಂತೆ ನಡೆಯೋದು, ಅವರು ಎದ್ದು ಯಾವ ಟೈಮ್ಗೆ ಹೇಳಿ ಯಾವ ಟೈಮ್ಗೆ ಏನು ಕೆಲಸ ಮಾಡಬೇಕು ಅಂತ ಅವ್ರು ಹೇಳಬೇಕು ನಮಗೆ. ನಾನು ಯಾವಾಗ ಮದುವೆ ಮಾಡಿಕೊಳ್ಬೇಕು ಅವ್ರು ಹೇಳಬೇಕು. ನಾನು ನನಗೆ ಹುಟ್ಟಿದಂತಹ ಮಗುಗೆ ನಾನು ನಾಮಕರಣ ಮಾಡಬೇಕು ಅಂದರೆ ಅವರೇ ಹೇಳಬೇಕು. ಏನು ಹೆಸರಿಡಬೇಕು ಅವರೇ ಹೇಳಬೇಕು. ನಾನು ಏನು ಊಟ ಮಾಡಬೇಕು, ಅದು ಯಾವ ಟೈಮ್ಗೆ ಊಟ ಮಾಡಬೇಕು, ಏ ಇವತ್ತು ಊಟ ಮಾಡೋಂಗಿಲ್ಲ ರೀ, ಏಕಾದಶಿ ಮುಗಿದೋಯಿತು. ಆ ವೈಷ್ಣವರಿಗೆ ನಾವು ಇವತ್ತೂ ಸಹ ಗುಲಾಮರಾಗಿ ನಡ್ಕೊಳ್ತಾ ಇರತಕ್ಕಂಥದ್ದು ಎಷ್ಟು ಅಪಹಾಸ್ಯ, ಎಷ್ಟು ಅಪಹಾಸ್ಯ. ಬಂಧುಗಳೇ, ಮತ್ತಷ್ಟು ವಿಚಾರಗಳನ್ನು ನೀವು ಮನನ ಮಾಡಿಕೊಳ್ಳಿ. ನಾನು ಹೇಳಿದಂಥ ವಿಚಾರಗಳನ್ನು ನೀವು ನಂಬಬೇಕು ಅಂತ ಇಲ್ಲ, ನಿಮಗೂ ಸ್ವಂತ ಬುದ್ಧಿ ಇದೆ, ನಿಮ್ಮಲ್ಲೂ ಅರಿವಿದೆ. ಆ ಅರಿವನ್ನು ಜಾಗೃತ ಮಾಡಿಕೊಂಡು ನೀವು ಮತ್ತಷ್ಟು ಆಲೋಚನೆಗಳಿಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.
ಮಾಡಿ.